ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿವೃತ್ತ ಐಎಎಸ್ ಅಧಿಕಾರಿ ಎಸ್ಎಂ ರಾಜು ಅವರು ಒಂದು ಹೊಸ ಆವಿಷ್ಕಾರವನ್ನು ಮಾಡಿದರೆ, ಜನರಿಗೆ ಸುಲಭವಾಗಿ ಕೈಗೆಟುಕುವಂತೆ ಒಂದು ಮಿರಾಕಲ್ ಡ್ರಿಂಕ್ಸ್ ಅನ್ನು ತಯಾರಿಸಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ಅವರೇ ಖುದ್ದಾಗಿ ನಮ್ಮ ಜೊತೆ ಇದ್ದಾರೆ. ಸರ್, ಇತ್ತೀಚಿನ ದಿನಗಳಲ್ಲಿ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗ್ತಾನೆ ಇರುತ್ತೆ. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ. ಎಷ್ಟೋ ಜನ ಡಯಟ್ ಮಾಡ್ತೀನಿ ಅಂತಾರೆ, ಅವಾಗ ಊಟ ಸರಿಯಾಗಿ ತಿನ್ನೋದಿಲ್ಲ, ಆ ಥರ ಒಂದು ಸಮಸ್ಯೆಯಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ನಿಮ್ಮ ಒಂದು ಮಿರಾಕಲ್ ಡ್ರಿಂಕ್ಸ್ ಇದಕ್ಕೆ ಯಾವ ರೀತಿ ಸಹಾಯ ಮಾಡುತ್ತೆ? ಫಸ್ಟ್ ಆಫ್ ಆಲ್, ಗ್ಯಾಸ್ಟ್ರಿಕ್ ಯಾಕೆ ಬರುತ್ತೆ ಅಂತನೋದಕ್ಕೆ ಸರ್ಟನ್ ತಮ್ ರೂಲ್ಸ್ ಹೇಳ್ತಾರೆ, ಸರಿಯಾದ ಸಮಯಕ್ಕೆ ಊಟ ತಗೊಳ್ಳದೆ ಆಗಿಲ್ಲ ಅಂತ. ಬಟ್ ನನ್ನ ಪ್ರಕಾರ ಹೇಳಬೇಕಂದ್ರೆ ಹೊಟ್ಟೆ ಹಸ್ತಾಗಿ ಊಟ ತಗೊಳ್ಬೇಕು. ಸೊ ಬಟ್ ಒಂದಂತೂ ಸತ್ಯ, ಗ್ಯಾಸ್ಟ್ರಿಕ್ ಏನಾದರೂ ಒಂದ್ಸರಿ ಬಂತು ಅಂತಂದರೆ ಜನಕ್ಕೇನು ಓ ಇನ್ ಲೈಫ್ ಟೈಮ್ ನಾನು ಗ್ಯಾಸ್ಟ್ರಿಕ್ಕಲ್ಲಿ ಸಫರ್ ಪಡಬೇಕು ಅಂತ ಅವ್ರಿಗೆ ಒಂದು ಇದಾಗುತ್ತೆ. ಸೊ ಈಗ ನಾನೇನು ಆವಿಷ್ಕಾರ ಮಾಡಿದ್ದೀನಿ, ನಾನೇನು ಅತಿಶಯೋಕ್ತಿಯಿಂದ ನಾನು ಹೇಳ್ತಾ ಇಲ್ಲ, ಯಾವುದೇ ಒಂದು ಆವಿಷ್ಕಾರ ಇಟ್ಸ್ ಎ ಆಕ್ಸಿಡೆಂಟಲ್ಸ್, ಆಯಿತು ಏನೋ ಇದ್ಬಾಯಿತು ಬಂದ್ಬಿಡ್ತು. ಸೊ ಬಟ್ ಅದು ಉಪಯೋಗ ಪಟ್ಕೊಂಡವ್ರು ಹೆಂಗೆ ಹೇಳಿದರು ಅಂತಂದರೆ ನನಗಿನ್ನೂ ನೆನಪಿದೆ, ಒಬ್ಬರು ಅರ್ಜುನ್ ಸಿಂಗ್ ಅಂತ ಅವರು ಇಂಡಸ್ಟ್ರಿಯಲಿಸ್ಟು, 2014 ಸರ್ ಇದು ನೀವು ಹೆಂಗೆ ಡೆವಲಪ್ ಮಾಡಿದ್ರಿ ಅಂದರೆ, ನಾನು ಸುಮಾರು ಒಂದು 25 ವರ್ಷದಿಂದ ಗ್ಯಾಸ್ಟ್ರಿಕ್ಕಿಂದ ಬಳಲ್ತಾ ಇದ್ದು, ಅದು ವರ್ಲ್ಡಲ್ಲಿ ಎಂತೆಂಥ ಮೆಡಿಸಿನ್ಸ್ ಇದೆ, ದಟ್ ಅಲೋಪತಿಕ್ ಮೆಡಿಸಿನ್ಸು ಅದೆಲ್ಲ ತೊಗೊಂಡ್ರೂ ಸಹ ಅರ್ಲಿ ಮಾರ್ನಿಂಗ್ ಬಾತ್ರೂಮ್ಗೆ ಹೋದರೆ ಒನ್ ಅವರ್ ಟು 2 ಅವರ್ಸು ಆ ಗ್ಯಾಸ್ನ ಇದು ಮಾಡೋದೇ ನನಗೆ ದೊಡ್ಡ ಪ್ರಾಬ್ಲಮ್ ಇತ್ತು. ಸೊ ಅಂಥವ್ದು ನೀವು ತಗೊಂಡು ಒಂದು ವಾರಕ್ಕೇ ಹೆಂಗಾಯಿತು ಅಂತಂದರೆ, ಇದೇನಾದರೂ ಸಹ ನೀವು ಮಾರ್ಕೆಟಿಗೆ ತೊಗೊಂಬಂದರೆ ಇದೊಂಥರ ವೈಲ್ಡ್ ಫೈರ್ ಆದಂಗೆ ಆಗುತ್ತೆ ಅಂತ ಅವ್ರು ಹೇಳಿದರು. ಸೊ ಅಂದರೆ ಅರ್ಥ ಏನು ಅಂತಂದರೆ, ಮನುಷ್ಯನಿಗೆ ಆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರಬಂದರೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ ಅದು ಅನ್ಇಮ್ಯಾಜಿನಬಲ್. ಇವತ್ತು ಏನಂತಾರೆ, ನಮಗೆ ಒಬ್ಬರು ಡಾಕ್ಟರ್ ಗುರು ಬಸವರಾಜು ಅಂತ ಪ್ರೊಫೆಸರ್, ಈಗ JSS ಮೆಡಿಕಲ್ ಕಾಲೇಜಲ್ಲಿ ಐ ಥಿಂಕ್ ವೈಸ್ ಪ್ರಿನ್ಸಿಪಲ್ ಅಂತ ಕಾಣುತ್ತೆ, ಅವರು ಈಸ್ ಅ ವೆರಿ ಸೀನಿಯರ್ ಪ್ರೊಫೆಸರು. ಸೊ ಅವರು ನನ್ನ ಮೆಡಿಸಿನ್ ಬಗ್ಗೆ ತುಂಬ ಇದು ಮಾಡಿದ್ದಾರೆ. ಅವರೊಂದು ಮಾತು ಹೇಳಿದರು ಏನಂದರೆ, ಸರ್ ಇದುವರೆಗೂ ಸಹ ನಮ್ಮ ಆಯುರ್ವೇದದಲ್ಲೂ ಗ್ಯಾಸ್ಟ್ರಿಕ್ಕಿಗೆ ಅಂಥ ಮೆಡಿಸಿನ್ ಇಲ್ಲ, ನೀವೇನು ಮಾಡಿದ್ರಿ ಅಂತ. ಅದು ಅನುಭವ ಪಟ್ಟವರು ಹೇಗಿದ್ದಾರೆ ಅಂತಂದರೆ, ಅದು ಕೋಇನ್ಸಿಡೆಂಟ್ಲಿ ಇವತ್ತು ಹುಬ್ಳಿಯಿಂದ ಒಬ್ಬರು ಬಂದಿದ್ದರು ಭೇಟಿ ಮಾಡೋದಕ್ಕೆ, ಅವರ ಹಸ್ಬೆಂಡಿಗೆ ಪಾರ್ಕಿನ್ಸನ್ ಆಗಿದೆ ಅಂತ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ತಗೊಳ್ತಾ ಇದ್ದಾರೆ ಆಲ್ರೆಡಿ, ಇನ್ನೂ ಸರಿಯಾಗಿ ಗುಣ ಆಗಿಲ್ಲ, ಮತ್ತಿನ್ನೇನು ಮಾಡಬೇಕು ಅಂತ ಕೇಳೋದಕ್ಕೆ. ಸೊ ಹಾಗೆ ಮಾಡ್ತಾ ಮಾತಾಡ್ತಾ ಮಾತಾಡ್ತಾ ಅವರಂದರು, ಸರ್ ನಾನು ನಿಮ್ಗೆ ಗ್ಯಾಸ್ಟ್ರಿಕ್ ತೊಗೊಂಡಿದ್ದೀನಿ, ಅದು ಹೆಂಗಾಗಿದೆ ಅಂತಂದರೆ ಅಂತ ತಿಂಗಲ್ಲ, ಹಂಗಿತ್ತಂದ್ರೆ ಒಂದು ವಿಡಿಯೋನೇ ಕೊಡ್ರಿ ಅಂತ ಹೇಳಿದ್ದೀನಿ. ಸೊ ಅದೇನಿವೆ ಈಗ ಇದಾಗ್ತೈತೆ. ಬಟ್ ಈಗಂತೂ ನಾನು ಹೇಳೋದು ಇಷ್ಟೇ, ಈ ಮ್ಯಾಜಿಕ್ ಆ್ಯಂಡ್ ರೆಮಿಡೀಸ್ ಆ್ಯಕ್ಟ್ ಪ್ರಕಾರ ನಾವು ಹೇಳಂಗಿಲ್ಲ, ನಾವೇನು ಡೆವಲಪ್ ಮಾಡಿರ್ತೀವಿ ಅದರಿಂದ ಕ್ಯೂರ್ ಆಗುತ್ತೆ ಅಂತ ಶಬ್ದ ಯೂಸ್ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಆಯುರ್ವೇದದಲ್ಲಿ ಯಾವ ರೀತಿ ಆಗ್ತಿದೆ ಅಂತಂದರೆ ಲೈಫ್ ಟೈಮ್ ಅವರಿಗೆ ಗೊತ್ತಾಗುತ್ತೆ ಹೆಂಗೆ ರಿಲೀಫ್ ಅಂತ, ನಾನು ಅದನ್ನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಅಷ್ಟು ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಇದೆ ನಾನು ಮಾಡಿರೋದ್ರಲ್ಲಿ. ಬರೀ ಒಂದು ಗ್ಯಾಸ್ಟ್ರಿಕ್ ಅಂದರೆ ಏನೆಲ್ಲ ಇದೆ, ಏ ಅದು ಅನ್ಥಿಂಕಬಲ್, ಅದಕ್ಕೆ ಕೊಲೊನೋಸ್ಕೋಪಿ ಅಂತ ಏನೆಲ್ಲ ಮಾಡಿ ಅದೆಲ್ಲ ಇದು ಮಾಡಿ ವಿಚಿತ್ರವಾಗಿ ಸುಮಾರು ಅದಕ್ಕೆ ಟ್ರೀಟ್ಮೆಂಟ್ ಇದೆ. ನಂದೇನೂ ಇಲ್ಲ, ವೆರಿ ವೆರಿ ಸಿಂಪಲ್, ಗ್ಯಾಸ್ಟ್ರಿಕ್ ಸಪೋರ್ಟು ಅದ್ರ ಜೊತೆ ಲಿವರ್ ಸಪೋರ್ಟ್ ತೊಗೊಂಡ್ರೆ ಅಷ್ಟೇನೆ. ಸೊ ಆ ಅನುಭವ ಅವ್ರಿಗೆ ಗೊತ್ತಾಗ್ತದೆ ಅದು ಯಾವ ರೀತಿ ಅಂತ. ಸೊ ಅದ್ರ ಜೊತೆಯಲ್ಲಿ IBS, ಇರಿಟಬಲ್ ಬೌಲ್ ಸಿಂಡ್ರೋಮ್ ಅನ್ನೋದು ಇಟ್ ಇಸ್ ಅ ವೆರಿ ಬಿಗ್ ಸಮಸ್ಯೆ. ಸೊ ಡಾಕ್ಟರ್ ಸಾವನೂರವ್ರು ಅಂತ ಈಸ್ ಅ ವೆರಿ ಸೀನಿಯರ್ ಮೋಸ್ಟ್ ಇದು ಆಯುರ್ವೇದಿಕ್ ಡಾಕ್ಟರ್ MD ಅವರು, ಇಲ್ಲೇ ಬ್ಯಾಂಗ್ಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅವರು, ಡಾಕ್ಟರ್ ರಮೇಶ್ ಅಂತ ಸೀನಿಯರ್ ಪ್ರೊಫೆಸರ್, ಅವ್ರು ನನಗೆ ಪರಿಚಯ ಮಾಡಿಕೊಟ್ರು. ಸೊ ಅವರಿಗೆ 21 ಇಯರ್ಸಿಂದ ಇತ್ತಂತೆ IBS, ಆಮೇಲೆ ಬೇರೆ ಬೇರೆ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇತ್ತು, ಅವರೇ ಖುದ್ದು ಡಾಕ್ಟ್ರು. ಸೊ ಅವರು ಹೆಂಗಾಗಿದೆ ಅಂತಂದರೆ ಜಸ್ಟ್ 2 ವೀಕ್ಸ್ 3 ವೀಕ್ಸ್ ಅಲ್ಲದೇ ಕ್ಲಿಯರ್ ಆಗಿದೆ, ಆಲ್ಮೋಸ್ಟ್ ಸಮ್ 6 ಮಂತ್ಸ್ ಆಯಿತು. ಸೊ ನೌ ಆಲ್ಸೋ ಈಸ್ ಪ್ರಾಕ್ಟೀಸಿಂಗ್, ನಮ್ಮ ಮೆಡಿಸನ್ನು ಪ್ರಾಕ್ಟೀಸ್ ಮಾಡ್ತಾರೆ ಆ್ಯಂಡ್ ಈಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅಷ್ಟು ಎಕ್ಸ್ಟ್ರಾಡಿನರಿ ವೇ ಇರಿಟಬಲ್ ಬೌಲ್ ಸಿಂಡ್ರೋಮ್ ಆಗಲಿ, IBS, ಆಮೇಲೆ ಅಸಿಡಿಟಿ ಆಗಲಿ, ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರಲಿ,
ಅಥವಾ ಕಾನ್ಸ್ಟಿಪೇಷನ್ ಆಗಿರಲಿ, ಸೊ ಎಕ್ಸ್ಟ್ರಾಆರ್ಡಿನರಿ. ಅದಲ್ಲದೇ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನಂದರೆ ಪೈಲ್ಸು, ಹೆಮರಾಯ್ಡ್ಸು. ಸೊ ಏನಂದರೆ ಏನಲ್ಲಿ ಅದು ಒಂಥರ ಮುಳ್ಳು ಮುಳ್ಳು ಟೈಪ್ ಅದು ಈಚೆ ಇದಾಗ್ತೈತೆ. ಆ್ಯಂಡ್ ಇಟ್ ಇಸ್ ಅ ಪ್ರಾಣ ಸಂಕಟ ಅವರಿಗೆ. ಆಮೇಲೆ ಅವರು ಅದನ್ನು ಆಪರೇಷನ್ ಮಾಡಿಸ್ಕೊಂಡ್ರು ಸಹ, ಇವತ್ತೊಬ್ಬರು ಪೇಷಂಟ್ ಬಂದಿದ್ದರು. ನಾನು ಆ್ಯಕ್ಚುಲಿ ಹೆಡ್ ಕ್ವಾರ್ಟರಲ್ಲಿ ಇದ್ದೆ ಅಂದರೆ ಬರೇ ಬರ್ತಾರೆ ಅವರು. ಸೊ ದಾವಣಗೆರೆನವರು ಲಾಸ್ಟ್ ಇಯರ್ ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಆದರೂ ಸ್ವಲ್ಪ ಸ್ವಲ್ಪ ಇದೆ ಅಂತ. ಓಕೆ. ಸೊ ನಾನು ಸ್ಪಷ್ಟವಾಗಿ ಹೇಳಿದೆ, ಒಂದು ತಿಂಗಳಿಗೆ 75% ನಿಮ್ಮದು ಡ್ರೈ ಆಗೋಗ್ತೈತೆ. ಅನದರ್ 2 ಮಂತ್ಸ್ ತೊಗೊಂಡ್ರೆ, ಅಂದರೆ ಟೋಟಲ್ 3 ಮಂತ್ಸ್ ತೊಗೊಂಡ್ರೆ ಮತ್ತೆ ಲೈಫ್ನಲ್ಲಿ ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿದೆ. ಏನು ಹೆಮರಾಯ್ಡ್ಸ್ ಅಂದರೆ ಬೇಸಿಕಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಅಲ್ಲಿವರೆಗೂ ಆಗಬೇಕು. ಸೊ ಬ್ಲಡ್ ಸರ್ಕ್ಯುಲೇಷನ್ ಆಯಿತು ಅಂತಂದರೆ ಆಟೋಮೆಟಿಕ್ಲಿ ಯಾವ್ಯಾವುದು ಡೆಟ್ ಇಶ್ಯೂಸ್ ಇರುತ್ತೆ ಅವೆಲ್ಲ ಆಟೋಮೆಟಿಕ್ಲಿ ಡ್ರೈಪ್ ಆಗೋಗ್ತೈತೆ. ಮತ್ತು ಅದನ್ನು ರಾಟನ್ ಏನ ಆಗಿ ಇದೆಲ್ಲ ಇದಾಗ್ತದೆ, ಅವೆಲ್ಲ ಕಂಪ್ಲೀಟಾಗಿ ಇದಾಗುತ್ತೆ. ಸೊ ಸೇಮ್ ಸಿಸ್ಟಮ್ ಈವನ್ ಯಾವುದರಲ್ಲಿ ಇಫ್ ಯು ಟೇಕ್ ಗ್ಯಾಂಗ್ರಿ ಅನ್ನೋ ಅದರಲ್ಲ ಅದನ್ನು. ಸೊ ಅದರಲ್ಲೂ ಅದನ್ನೇ ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಏನು, ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಕಡೆ ಮಾಡಬೇಕು. ಬ್ಲಡ್ ಸರ್ಕ್ಯುಲೇಷನ್ಸ್ ಮಾಡ್ತು ಅಂತಂದರೆ ಒಳ್ಳೆ ಊಟ ನಾವು ಭಾಷಣ ಹೇಳಬೇಕಂದ್ರೆ ಆ ಜೀವಕೋಶಕ್ಕೆ ಅದನ್ನು ತೊಗೊಂಡೋಗುತ್ತೆ. ಅಲ್ಲಿ ಡೈಜೆಷನ್ ಆದಮೇಲೆ ಅದನ್ನು ಟಾಕ್ಸಿನನ್ನು ಮತ್ತು ಕಾರ್ಬನ್ ಡೈಆಕ್ಸೈಡ್ ವಾಪಸ್ ತೊಗೊಂಡ್ಬರುತ್ತೆ ಬ್ಲಡ್ಡು. ಸೊ ಅದನ್ನು ಕರೆಕ್ಟಾಗಿ ನಾವು ಸರ್ಕ್ಯುಲೇಟ್ ಮಾಡಿಬಿಟ್ಟು ನಮ್ಮ ಹೊಟ್ಟೆ ಸಿಸ್ಟಮ್ ಏನು, ಹೊಟ್ಟೆನಲ್ಲಿ ಏನು ಉಪಯುಕ್ತ ಬ್ಯಾಕ್ಟೀರಿಯಾಸ್ ಏನಿದೆ, ನಮ್ಮ ಜೀವಕೋಶದ 10 ಗುಣ ಇದೆ ಅದು ಹೊಟ್ಟೆಯಲ್ಲಿ. ಸೊ ಅದನ್ನು ನಾವು ಪೋಷಣೆ ಮಾಡಿಬಿಟ್ಟು ಇದು ಮಾಡ್ತಂದ್ರೆ ಆಟೋಮೆಟಿಕ್ಲಿ ಇದಾಗುತ್ತೆ. ಓಕೆ. ಸೊ ಅಷ್ಟು ಯು ಕೆನಾಟ್ ಇಮ್ಯಾಜಿನ್, ಎಸ್ಪೆಷಲಿ ಈ ಪೈಲ್ಸ್ ಪ್ರಾಬ್ಲಮ್ ಅಂತೂ ಈವನ್ ನನಗೆ ಗೊತ್ತಿರಲಿಲ್ಲ, ಈವನ್ ಮಹಿಳೆಯರಿಗೂ ತುಂಬ ಇದೆ, ಅವ್ರು ಹೇಳ್ಕೊಳ್ಳೋಕ್ಕೆ ಇದಾಗಲ್ಲ. ಸೊ ತುಂಬ ಜನಕ್ಕೆ ಅದು ಇಟ್ಸ್ ಅದು ಅನುಭವ ಪಟ್ಟವ್ರಿಗೆ ಒಳ್ಳೇದಾಗ ಗೊತ್ತಾಗುತ್ತೆ. ಈವನ್ ಗ್ಯಾಸ್ಟಿಕ್ ಇದರಲ್ಲೇ ಹೇಳ್ತೀನಿ, ಎಸಿಡಿಟಿ ಮತ್ತು ಗ್ಯಾಸ್ಟಿಕಲ್ಲಿ ಕೆಲವರು ಯಾವ ರೀತಿ ಟೆಸ್ಟ್ ಮಾಡ್ತಾರಂತಂದರೆ ಫಸ್ಟ್ ಏನೋ ತೊಗೊಳ್ತಾರೆ ನಮ್ಮ ಮೆಡಿಸನ್ನು, ಇದು ಮೆಡಿಸನ್ ಎಲ್ಲ ಸಪ್ಲಿಮೆಂಟ್ ಅಂತ ಹೇಳ್ಬೋದು, ಇದರಲ್ಲಿ ಯಾವುದೇ ಕೆಮಿಕಲ್ಸು ಯಾವುದೇ ಪ್ಯೂರಿಫೈಡ್ ಮೆಟಲ್ಸ್ ಏನೂ ಇಲ್ಲ. ಅದು ತೊಗೊಂಡ ಮೇಲೆ ಸರಿ ಹೋದ್ಮೇಲೆ ಟೆಸ್ಟ್ ಮಾಡ್ತಾರೆ, ಈ ಊಟ ನನಗೆ ಮೊದಲು ಆಗ್ತಾಯಿರಲಿಲ್ಲ, ಇದು ತಿನ್ನೋಣ ಏನ, ಓ ಚೆನ್ನಾಗ್ತದೆ, ಮತ್ತು ಅದಾದಮೇಲೆ ಇನ್ನೊಂದು ಏನೋ ತಿನ್ನೋಣ ಅಂತ. ಸೊ ಆ ರೀತಿ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಒಂದು ಕರೆ ಇದೆ ತೆಗೆದುಕೊಳ್ಳೋಣ. ಶಿವಲಿಂಗ ಅವರು ಹುಣಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವಲಿಂಗ ಅವರೇ. ಮಾತನಾಡಿ ಸರ್, ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹೇಳಿ ಸರ್, ನನ್ನ ಹೆಸರು ಶಿವಲಿಂಗ ಹುಣಸೂರಿಂದ. ಹೇಳಿ ಶಿವಲಿಂಗ ಅವರೇ, ನಮಸ್ಕಾರ. ಅದು ನನಗೆ ಸ್ವಲ್ಪ ಶುಗರ್ ಈಗ 3 ಮಂತ್ಸ್ ಇಂದ ಜಾಸ್ತಿ ಆಗ್ಬಿಟ್ಟಿದೆ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಶುಗರ್ದು ಕರೆಕ್ಟ್ ಆಗಿ ಪ್ರೋಟೋಕಾಲ್ ಇದೆ. ಅದು ಎಂಥ ಶುಗರ್ ಇರಲಿ, ಇವನ್ 110 ಇದು ಏನೋ ಇನ್ಸುಲಿನ್ ತೊಗೊಳ್ಳೋರೆಲ್ಲ ಈಗ 20 ಇನ್ಸುಲಿನ್ಗೆ ರೆಡ್ಯೂಸ್ ಮಾಡಿದ್ದಾರೆ. ಆಮೇಲೆ ನೀವು ಇನ್ಸುಲಿನಲ್ಲೇ ಇಲ್ಲ ಅಂದರೆ ಟ್ಯಾಬ್ಲೆಟಲ್ಲಿ ಇತ್ತು ಅಂತಂದರೆ ಟ್ಯಾಬ್ಲೆಟಿಂದನೂ ಹೊರ ಬರ್ತೀರಿ. ಸೊ ಏನು ಅಂತಂದರೆ ಕರೆಕ್ಟಾಗಿ ನಾನು ಹೇಳ್ದಂಗೆ ನಮ್ಮ ಮೆಡಿಸನ್ ತೊಗೊಳ್ರಿ, ಜೊತೆಯಲ್ಲಿ ವೆಜಿಟಬಲ್ ಜ್ಯೂಸು ಅಂದರೆ ತರಕಾರಿದು ಜ್ಯೂಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ಅದು. ಸೊ ಆಮೇಲೆ ಇದು ಏನು ಅಕ್ಕಿ ಗೋಧಿ ಆಗಲಿ ರಾಗಿ ಆಗಲಿ ಅಥವಾ ಸಿರಿಧಾನ್ಯ ಆಗಲಿ ಅದನ್ನು ಕ್ವಾಂಟಿಟಿ ಕಡಿಮೆ ತಿನ್ನಬೇಕು, ತರಕಾರಿ ಜಾಸ್ತಿ ತಿನ್ನಬೇಕು. ಯಾಕೆ ಅಂತಂದರೆ ಮೇಯ್ನ್ಲಿ ಏನೊಂದು ಶುಗರ್ ಇದಾಗಬೇಕಂದ್ರೆ ಕಾರಣ ಕಾರ್ಬೋಹೈಡ್ರೇಟ್ಸು. ಸೊ ಅದು ನೀವು ತಲೆ ಕೆಲವರಂತಾರೆ ಮುದ್ದೆ ತಿಂದುಬಿಟ್ರೆ ಅದು ಇದಾಗೋಗ್ತದೆ, ಆಮೇಲೆ ಸಿರಿಧಾನ್ಯ ತಿಂದುಬಿಟ್ರೆ 100% ಹೋಗುತ್ತೆ, ಅದಲ್ಲ. ಅದು ಮುದ್ದೆ ಸಿರಿಧಾನ್ಯ ಆ ಒಂದು ಶುಗರ್ನ ಸ್ಲೋ ಆಗಿ ರಿಲೀಸ್ ಮಾಡುತ್ತೆ. ಸೊ ಅದರಿಂದ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ, ಬಟ್ ಆ ತಿನ್ನೋದೇ ಕ್ವಾಂಟಿಟಿ ಕಡಿಮೆ ಆಯಿತು ಅಂತಂದರೆ ನೀವು ನಾರ್ಮಲ್ ಆಗೋವರೆಗೂ ಸಹ ಒಳ್ಳೆಯದು, ಅದಾದಮೇಲೆ ನೀವು ನಾರ್ಮಲ್ ಫುಡ್ ತಿಂದರು ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ನಿಮಗೇನಾದರೂ ಈ ಡ್ರಿಂಕ್ಸ್ ಬೇಕು ಅಂದರೆ ಡಿಸ್ಪ್ಲೇ ಆಗ್ತಿರುವ ನಂಬರ್ಗೆ ಕಾಲ್ ಮಾಡ್ಬೋದು ಅಥವಾ ಮಿಸ್ ಕಾಲ್ ಕೊಡ್ಬೋದು. ಹಾಗೆ ಮತ್ತೊಂದು ಕರೆ ಇದೆ, ಧನಲಕ್ಷ್ಮಿ ಅನ್ನೋರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಧನಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಮಾತನಾಡಿ ಸರ್, ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಮೇಡಮ್. ಸರ್ ನನಗೆ 5 ವರ್ಷದಿಂದ ಬ್ಯಾಕ್ ಪೇನ್ ಇದೆ, ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳಿದ್ದಾರೆ. ನಾನು ಎಲ್ಲ ಮೆಡಿಸನ್ ತಗೊಂಡಾಯ್ತು, ಏನು ಕಮ್ಮಿ ಆಗ್ತಿಲ್ಲ ಸರ್. ರೆಸ್ಟ್ ಮಾಡಿದ್ರೆ ಚೆನ್ನಾಗಿದೆ, ಮತ್ತ್ ಕೆಲಸ ಮಾಡಿದ್ರೆ ನೋವು. ನೋಡಮ್ಮ, ಒಟ್ಟಿನಲ್ಲಿ ಹೇಳ್ತೀನಿ, ಅಲೋಪತಿಕ್ ಸೈನ್ಸ್ ಅಲ್ಲಿ ಇದುವರೆಗೂ ಸಹ ಡಿಸ್ಕ್ ಬಲ್ಜ್ ಆಯಿತು ಅಂತಂದರೆ ಅಲ್ಲಿ ಆ ಕಾಟ್ಲೇಜ್ ರೀಡೆವಲಪ್ಮೆಂಟ್ ಆಗಲ್ಲ ಅಂತಲೇ ಅಂತ ಇದಿರೋದು. ಅದಕ್ಕೆಲ್ಲನೂ ಆಪರೇಷನ್ನು ಅದೆಲ್ಲನೂ ರೆಕಮೆಂಡ್ ಮಾಡ್ತಾರೆ.
ಈಗ ನಾನು ಏನು ಪ್ರಿನ್ಸಿಪಲ್ಸ್ ಡೆವಲಪ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಲಾಸ್ಟ್ ಟೈಮ್ ಒಂದ್ಸರಿ ನಾನು ಟಿ ವಿನಲ್ಲಿ ಡಿಸ್ಪ್ಲೇ ಮಾಡಿದ್ದೆ, ದಾವಣಗೆರೆ ಒಬ್ಬರು ಪೇಷೆಂಟು ಬೆಡ್ರಿಡನ್ ಆದವರು, ಡಿಸ್ಬಲ್ಜ್ ಆಗಿ 72 ಇಯರ್ ಓಲ್ಡು, ಯಾವ ರೀತಿ ಅವರು ಪ್ರೆಸೆಂಟ್ ಆನರಬಲ್ MP ಅವರ ಕಸಿನ್ಸ್ ಅಂತ ಕಾಣುತ್ತೆ ಅವ್ರು ಹೇಳ್ತಾ ಇದ್ರು. ಸೊ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಬೈ ಚಾನ್ಸ್ ನಿಮಗೆ ಶುಗರ್ BP ಇತ್ತು ಅಂದರೆ ಈ ಮೆಡಿಸನ್ನಲ್ಲಿ ಔಷಧಿಯಲ್ಲಿ ಶುಗರ್ BP ಕಂಟ್ರೋಲ್ ಆಗುತ್ತೆ. ಆ ಮೆಡಿಸನ್ ನೀವು ರೆಡ್ಯೂಸ್ ಮಾಡಬೇಕು, ಇಲ್ಲಾಂದರೆ ಏನೂ ತೊಂದರೆ ಇಲ್ಲ. ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ಬಟ್ ಅದು ಹೇಳ್ದಂಗೆ ಎಲ್ಲನೂ ಫಾಲೋ ಮಾಡಬೇಕು. ಅಗಸೆ ಮಜ್ಜಿಗೆನೂ ತೊಗೊಳ್ಬೇಕು, ಮನೆ ಮದ್ದು, ಬೆಳ್ಳುಳ್ಳಿ, ಶುಂಠಿ, ಮೆಂತ್ಯ ಕಾಳನ್ನು ತೊಗೊಳ್ಬೇಕು. ಆಮೇಲೆ ಇದು ಯಾವುದು ಬೇವು ಮತ್ತು ಅರಳಿ ಎಲೆದು ಜ್ಯೂಸ್ ತೊಗೊಂಡ್ರೂ ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಸರ್, ಆವಾಗಲೇ ನಾವು ಮಾತನಾಡ್ತಿದ್ವಿ ಪೈಲ್ಸ್ ಬಗ್ಗೆ, ನೀವು ಹೇಳ್ತಾ ಇದ್ರಿ. ಎಷ್ಟೋ ಜನಕ್ಕೆ ಮಹಿಳೆಯರಲ್ಲೂ ಕೂಡ ಕಾಣಿಸ್ಕೊಳುತ್ತೆ, ಅವರು ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡ್ತಾರೆ ಅಂತ ಕೂಡ ಹೇಳ್ತಾ ಇದ್ರಿ. ನಿಮ್ಮ ಮಿರಾಕಲ್ ಡ್ರಿಂಕ್ಸಿಂದ ಕೂಡ ಯಾವ ರೀತಿ ಅದಕ್ಕೆ ಸಹಾಯ ಆಗುತ್ತೆ ಅಂದರೆ ಫುಡ್ ಕೂಡ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಕೂಡ ನೀವು ಮೇಯ್ನ್ ಆಗಿ ಹೇಳ್ತಾ ಇರ್ತೀರಾ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಯಾವ ರೀತಿ ಫುಡ್ಡನ್ನು ತೆಗೆದುಕೋಬೇಕು? ನೋಡಮ್ಮ, ನಾನು ಈ ಗ್ಯಾಸ್ಟ್ರಿಕ್ ಅಂತೂ ನಾನು ಹೇಳೋದಿಲ್ಲ, ಏನು ಬೇಕಾದ್ರೂ ತಿನ್ಬೋದು. ಓಕೆ, ಏನು ಅಂತಂದ್ರೆ ನಾನು ಓನ್ಲಿ ಕಿಡ್ನಿ ಪೇಷಂಟ್ಸ್ಗೆ, ಹಾರ್ಟ್ ಪೇಷಂಟ್ಸ್ಗೆ, ಸ್ಟ್ರೋಕ್ ಪೇಷಂಟ್ಸ್ಗೆ ಹೇಳ್ತೀನಿ, ಆಮೇಲೆ ಶುಗರ್ ಪೇಷಂಟ್ಸ್ಗೆ. ಇನ್ನು ಬೇರೆಯವ್ರಿಗೇನು ನಾರ್ಮಲ್ ಫುಡ್ ತೊಗೊಳ್ಬೋದು. ಈ ಪೈಲ್ಸ್ ಬಗ್ಗೆ ನೀವು ಕೇಳಿದ್ರಲ್ಲ ಅದ್ರ ಬಗ್ಗೆ ಹೇಳ್ತೀನಿ. ಡಾಕ್ಟರ್ ಹನ್ಮಯ್ಯ ಅವರಂತ, ಈ ವಾಸ್ ಅರ್ಲಿಯರ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದರು, ನ್ಯಾಷನಲ್ ಇದು ಯೂನಿವರ್ಸಿಟಿಗೂ ಆಗಿದ್ದರು ಲಕ್ನೋದಲ್ಲಿ. ಈ ಸರಿ ಇದು ಯಾವುದು ಕೋವಿಡಲ್ಲಿ ಅವರಿಗೆ ಪೈಲ್ಸ್ ಬಂದಿದೆ. ಸೊ ಹೆಮರಾಯ್ಡ್ 2 ಇಂಚ್ ಆಚೆ ಬಂದಿದೆ, ಅವ್ರಿಗೆ ಶಾಕ್ ಆಗಿದೆ. ಸೊ ಏನು ಡಾಕ್ಟರ್ಸ್ ಹೋಗಿದ್ದಾರೆ, ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿದ್ದಾರೆ, ಡಾಕ್ಟರ್ ಆಪ್ರೇಷನ್ ಮಾಡಬೇಕು, ಆದರೆ ಇವಾಗ ಕೋವಿಡ್ ಇರೋದ್ರಿಂದ ಆಪ್ರೇಷನ್ಸ್ ಇದಿಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ನಾನೆಲ್ಲ ರಿಸರ್ಚ್ ಮಾಡ್ತಿರೋದಿಲ್ಲ. ಸೊ ಆದರೂ ಒಂಥರ ಹಿತ್ಲ ಮನೆ ಮದ್ದು ಮದ್ದಲ್ಲ ಅಂದಂಗೆ ಅವ್ರು ನನಗೆ ರಿಂಗ್ ಮಾಡಿದ್ರು, ಹಿಂಗಿದೆ ಇದು ಆಗ್ತದಾ ಅಂತ. ಅವ್ರ ಮನೆಯಲ್ಲಿ ಸುಮಾರು ಡಾಕ್ಟರ್ಸ್ ಇದ್ದಾರೆ. ಸೊ ನಾನಂದೆ, ನಾನು ನಿಮ್ಮನ್ನು ಎಕ್ಸ್ಪೆರಿಮೆಂಟ್ ಅಂತ ಹೇಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ನನಗೆ IAS ಓದೋದಕ್ಕೂ ಅವರೇನೇ ಎಲ್ಲನೂ ಗೈಡೆನ್ಸ್ ಎಲ್ಲ ಕೊಟ್ಟಿದ್ದು ವೆನ್ ಯು ವಾಸ್ ಪ್ರೊಫೆಸರ್ ಇನ್ ಇದು ಧಾರವಾಡ ಯೂನಿವರ್ಸಿಟಿಯಲ್ಲಿ, ಕರ್ನಾಟಕ ಯೂನಿವರ್ಸಿಟಿನಲ್ಲಿ. ಸೊ ಅವರು ಅವರಿಗೆ ಒಂದೇ ಹೇಳಿದೆ, ಎಕ್ಸ್ಪೆರಿಮೆಂಟ್ ಅಂತ ಇತ್ತು ಅಂದರೆ ತೊಗೊಳಕ್ಕೆ ಹೋಗ್ಬೇಡ್ರಿ, ನಿಮಗೆ ಗುಣ ಆಗಬೇಕು ಅಂದರೆ ತೊಗೊಳ್ರಿ, ನಾನು ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇಲ್ಲ ಅಂತ. ಸೊ ಆಮೇಲೆ ತೊಗೊಂಡ್ರು, ಒಂದೇ ತಿಂಗಳಿಗೆ 75% ಡ್ರೈ ಆಗೋಯಿತು. ಸೊ ಆಮೇಲೆ 2-3 ತಿಂಗಳು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಮತ್ತೆ ಬರೋ ಚಾನ್ಸಸ್ ಇರಲ್ಲ? ಇರಲ್ಲ. ಓಕೆ, ಫೈನ್. ಸೊ ಆಮೇಲೆ ಅದೇನು ಗಾಯ ಇರ್ತೈತೆ, ಎಂಬ್ರಾಯ್ಡ್ ಇರುತ್ತೆ, ಅರಿಶಿನ, ಆಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರು ಮತ್ತು ಆಯಿಲು, ಕೋಕೋನಟ್ ಆಯಿಲು ಅಥವಾ ಮಸ್ಟರ್ಡ್ ಆಯಿಲು ಇದು ಮಾಡಿಬಿಟ್ಟು ಅಲ್ಲಿ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಉರಿತದೆ, ತೊಂದರೆ ಇಲ್ಲ, 100% ಕ್ಲಿಯರ್ ಆಗುತ್ತೆ. ಓಕೆ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೋಣ. ವೀಕ್ಷಕರೇ, ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮಿರಾಕಲ್ ಮದ್ದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಆರ್ತಿ ಅಮ್ಮನವರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇದ್ರು, ಈಗ ಮಿರಾಕಲ್ ಡ್ರಿಂಕ್ಸ್ ಅನ್ನು ತೆಗೆದುಕೊಂಡು ಗುಣ ಪಡ್ಕೊಂಡಿದ್ದಾರಂತೆ, ಅದ್ರ ಬಗ್ಗೆ ಅವರೇ ಏನು ಹೇಳ್ತಾರೆ ನೋಡೋಣ. ಆರ್ತಿ ಬಸವರಾಜಾಲು, ಐ ಆಮ್ ಫ್ರಮ್ ಹುಬ್ಳಿ. ಏಜ್ ಎಷ್ಟು? ಏಜ್ 42. ಹೇಳಿ, ಗ್ಯಾಸ್ಟ್ರಿಕ್ ಬಗ್ಗೆ. ಆಕ್ಚುಲಿ ನನಗೆ ನಾವು ಈಗ 8 ಇಯರ್ಸ್ ಇಂದ ನಂಗೆ ತುಂಬಾ ಆಸಿಡಿಟಿ ಇತ್ತು, ಸಿವಿಯರ್. ಮೀನ್ಸ್ ಇಡ್ಲಿ ಸಾಂಬಾರ್ ತಿನ್ಲಿ, ಒಟ್ ಏನ ಇದು ತಿನ್ಲಿ, ನಂಗೆ ಫುಲ್ ಡರ್ಕಿ ಬಂದು ಅಂದ್ರೆ ಉಲ್ಟಿನ ಆಗ್ತಿತ್ತು. ಸೊ ಯಾವಾಗ ನಾ ಇದು ಮಿರಾಕಲ್ ಬಗ್ಗೆ ಕೇಳಿದೆ, ಸೊ ನಾನು S6 ತೋಕ್ ಶುರು ಮಾಡಿದೆ. ಒನ್ಲಿ ಐ ಟುಕ್ 2-2.5 months. ಆಮೇಲೆ ಅದು ನಾನು ಬರೀ ಒಂದೇ ಟೈಮ್ ತಗೋತಿದ್ದೆ. ಆಕ್ಚುಲಿ ನಂಗೆ ಅವ್ರು ಡಾಕ್ಟರ್ ಹೇಳಿದ್ದು ಮಾರ್ನಿಂಗ್ ಮತ್ತೆ ಈವ್ನಿಂಗ್ ತಗೋಕ್ ಹೇಳಿದ್ರು. ನಾನು ಅದನ್ನ ಮಾರ್ನಿಂಗ್ ಅಷ್ಟೇ ನಾನು ಇದನ್ನ ಮಾಡಿದೆ. ಎಷ್ಟು ತಗೋತಾ ಇದ್ರಿ ಮಾರ್ನಿಂಗ್? 2 ಬೂಚ್ ತಗೋತಾ ಇದ್ದೆ. ಆಕ್ಚುಲಿ ಅವ್ರು ಹೇಳಿದ 3 ಬೂಚ್, ನಾನು ತಗೋದ್ ಬರೀ 2 ಬೂಚ್ ತಗೋತಾ ಇದ್ದೆ. ಆಕ್ಚುಲಿ ನಾವು ಇವಾಗ ಇಷ್ಟು ಈಗ ನಾ ಬಿಟ್ಟಿದ್ದೀನಿ ಫುಲ್, ನಾಗೆಲ್ಲ ಇಡ್ಲಿ ಸಾಂಬಾರ್ ತಿಂತೀನಿ, ಯಾವಾಗ ಬೇಕು ಊಟ ಮಾಡ್ತೀನಿ, ನಂಗೆ ಏನೂ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಎಷ್ಟು ದಿನ ತಗೊಂಡ್ರಿ ಒಟ್ಟು? ನಾ 2.5 months ತಗೊಂಡೆ ಅಷ್ಟೇ. 2.5 months. 2.5 months ಓನ್ಲಿ ಒನ್ಸ್. ಆಕ್ಚುಲಿ ಡಾಕ್ಟರ್ ಹೇಳಿದಂಗೆ 2 ಸಲ ತಗೋರಿ, ಮಾರ್ನಿಂಗ್ ಈವ್ನಿಂಗ್ ಅಂತ ಹೇಳಿದ್ದ. ಸೊ ನಂಗೆ ಏನನ್ಸ್ತು, ಅದು ಬಾಟ್ಲಿ ಸ್ಮಾಲ್ ಇದೆಯಲ್ಲ, ಲಘು ಮುಗಿಯುತ್ತೆ ಅಂತ ಬರೀ ಒಂದೇ ಟೈಮ್ ತಗೊಂಡೆ. ಸೊ ಆಕ್ಚುಲಿ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್ ವಿತ್ ದಟ್ ಮಿರಾಕಲ್. ಒಟ್ಟಲ್ಲಿ
ವೆರಿ ಗುಡ್. ಅಂದ್ರೆ ಎಷ್ಟು ಬಾಟಲ್ ಕುಡಿದ್ರಿ? ಮೂರ್ ಬಾಟಲ್ ಕುಡಿದೀನಿ. ಮೂರ್ ಬಾಟಲ್ ಎಷ್ಟು ಸಪೋರ್ಟ್ ಕುಡಿದ್ರಿ? ಯಾಕೆ ನಾನು ಇದನ್ನ ತಗೊಳ್ತೀನಿ ಅಂದ್ರೆ, ಇಡೀ ಸಮಾಜಕ್ಕೆ ಗೊತ್ತಾಗ್ಬೇಕು ಗ್ಯಾಸ್ಟ್ರಿಕ್ ಬಂತಂದ್ರೆ ಲೈಫ್ ಟೈಮ್ ಇದೆ ಅಂತ ಇಲ್ಲ. ಅದು ಡೆಫಿನೆಟ್ಲಿ ನಮ್ಮ ಆಯುರ್ವೇದದಲ್ಲಿ ಅದು ಲೈಫ್ ಟೈಮ್ ಅದು ಹೋಗುತ್ತೆ ಅಂತ ಅನ್ನೋದು ಅವರಿಗೆ ಮನವರಿಕೆ ಆಗ್ಬೇಕು. ಇಟ್ಸ್ ರಿಯಲಿ ಟ್ರೂತ್. ಐ ಎಮ್ ವೆರಿ ಥ್ಯಾಂಕ್ಫುಲ್ ಟು ರಾಜು ಸರ್ ಆಲ್ಸೋ ಅಂಡ್ ಮಿರಾಕಲ್ ಆಲ್ಸೋ. ಹಾ, ನಾ ಆಕ್ಚುಲಿ ಬಿಟ್ಟೇ ಬಿಟ್ಟಿದ್ದೀನಿ. ಆಮೇಲೆ ಇಂದ ನನ್ನ ಮಕ್ಕ ಅವ್ರಿಗೆಲ್ಲ ಇದೇ ಪ್ರಾಬ್ಲಮ್ ಇದೆ. ಸೊ ಇಲ್ಲಿಂದ ನಮ್ಮ ಮಕ್ಕಳಿಗೆಲ್ಲ ನಾನು ಕೊರಿಯರ್ ಮಾಡಿ ಕಳಿಸಿದ್ದೀನಿ ಪುಣಾ ಕೊಲ್ಹಾಪುರಕ್ಕೆ. ಮೈ ಗಾಡ್, ಥ್ಯಾಂಕ್ ಯು. ದೇ ಆರ್ ಆಲ್ಸೋ ಟೇಕಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಸರ್, ನೋಡಿದ್ವಿ ಆರ್ತಿ ಅವರು ಹೇಗೆ ಹೇಳಿದರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ 8 ವರ್ಷದಿಂದ ಬಳಲ್ತಾ ಇದ್ದೆ, ಇವಾಗ 2 ತಿಂಗಳಲ್ಲಿ ಅದು ಕ್ಲಿಯರ್ ಆಯಿತು ಅಂತ ಕೂಡ ಹೇಳ್ತಾ ಇದ್ರು. ತುಂಬ ಖುಷಿ ವಿಚಾರನೇ. ನಿಮ್ಗೆ ಏನು ಅನಿಸ್ತು ಸರ್ ಅದು? ನನಗೆ ಏನು ಖುಷಿ ಅಂತಂದರೆ, ಏನು ಲೈಫಲ್ಲಿ ಅಂಥದ್ದೊಂದು ಕೊಡುಗೆ ಒಂದು ಏನು ಸೊಸೈಟಿಗೆ ನಾನು ಕೊಟ್ಟಿದ್ದೀನಲ್ಲ. ಯಾಕೆಂದರೆ ನಮ್ಮದೇನು, ನಮ್ಮದು ಡೆತ್ ಈಸ್ ಸರ್ಟನಿಟಿ. ಇವತ್ತು ನಾಳೆ ಸಾಯಲೇಬೇಕು. ಬಟ್ ಅದಕ್ಕೆ ಮುಂಚೆ ನಾವೇನಾದರೂ ಒಂದು ಹೊಸದು ಜನಕ್ಕೆ ಕೊಟ್ಟರೆ, ಸೊ ಅವರು ಅದರಿಂದ ಒಳ್ಳೆಯದಾಯಿತು ಅಂತಂದರೆ ಅದಕ್ಕೆ ಅದಂತಹ ಖುಷಿ, ಅವ್ರು ಖುಷಿ ಪಡೋದು ನಮಗೆ ಗೊತ್ತಾಯ್ತು ಅಂದರೆ ಅದಂತ ಖುಷಿ ಮತ್ತು ಬೇರೆ ಯಾವುದೂ ಇಲ್ಲ ಅಂತಲೇ ನಾನು ಹೇಳ್ತೀನಿ. ಓಕೆ, ಇದ್ರ ಜೊತೆಗೆ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜೊತೆಗೆ ಪೈಲ್ ಸಮಸ್ಯೆ ಬಗ್ಗೆ ನೀವು ಹೇಳಿದ್ರಿ, ಇದ್ರ ಜೊತೆಗೆ ಬೇರೆ ಯಾವೆಲ್ಲ ಸಮಸ್ಯೆಗಳಿಗೆ ಮಿರಾಕಲ್ ಡ್ರಿಂಕ್ಸ್ ಇದಾಗುತ್ತೆ ಅಂತ? ಸಿ, ಗ್ಯಾಸ್ಟ್ರೋ ಇಂಟೆಸ್ಟಿನಲ್ಲಿ ನೀವು ಹೇಳಬೇಕು ಅಂತಂದರೆ ಕ್ರೋನ್ಸ್ ಇದೆ, ಆಮೇಲೆ ಹೈ ಬಿ ಎಸ್ ಇದೆ, ಆಮೇಲೆ ಇದು ಇನ್ನೊಂದು ಬಾರಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು, ಇನ್ನೊಂದು ಅಲ್ಸರೇಟಿವ್ ಕೊಲೈಟಿಸ್ಸು. ಓನ್ಲಿ ಪಿಸ್ತೂಲ ಏನಿದೆ ಅದು ಮಾತ್ರ ನಾನು ಇದುವರೆಗೂ ಒಳ್ಳೆ ರಿಸಲ್ಟ್ ನೋಡೋಕ್ಕಾಗಲಿಲ್ಲ. ಸೊ ಅದರಲ್ಲಿ ಮೋರ್ ದ್ಯಾನ್ 1 ಇಯರ್, 1.5 ಇಯರ್ ತೊಗೊಂಡಾಗ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಕೆಲವರೇನು ಆಪ್ರೇಷನ್ ಮಾಡೋಕ್ಕೆ ಹೋಗಬಾರ್ದು ಅಂತ ತೊಗೊಳ್ಳೇ ತೊಗೊಳ್ತಾರೆ. ಸೊ ನೋಡಿದ್ದೀನಿ ಒಬ್ಬರು ಡಾಕ್ಟರ್ ಚಂದ್ರಶೇಖರ್ ಅಂತ ಕೋಲಾರದವರು, ಆಫ್ಟರ್ 1.5 ಇಯರ್. ಬಟ್ ಅವ್ರು ಯಾಕೆಂದರೆ 2 ಸರಿ ಆಪ್ರೇಷನ್ ಮಾಡಿಕೊಂಡ್ರು, ಆ ಪೇನ್ ತಡೆಯಲಾರದೆ ಮತ್ತಿನ್ನೇನೂ ಇಲ್ಲ ಅಂತ ಅಂದ್ಕೊಂಡು ಇದನ್ನು ಕಂಟಿನ್ಯೂ ಮಾಡಿದ್ರು. ಸೊ ಅಲ್ಟಿಮೇಟ್ಲಿ ಅವ್ರಿಗೆ ರಿಸಲ್ಟ್ಸ್ ಬಂತು. ಬಟ್ ಅದನ್ನು ನನಗೇನು ಖುಷಿ ಇಲ್ಲ. ಲೈಕ್ ಪೈಲ್ಸಲ್ಲಿ ಜಸ್ಟ್ ಇನ್ನು 1 ಮಂತಲ್ಲೇ 75% ಹೋಗುತ್ತೆ, ಅನದರ್ 2 ಮಂತ್ಸಲ್ಲಿ ಡಿಸಪಿಯರ್ ಆಗುತ್ತೆ. ಬಟ್ ಆ ಪಿಸ್ತೂಲದಲ್ಲಿ ನಾನು ನೋಡಿಲ್ಲ. ಸೊ ಇದಲ್ಲದೇನೆ ಎಸ್ಪೆಷಲಿ ಹಾರ್ಟ್, ಕಿಡ್ನಿ, ಆಮೇಲೆ ಅನ್ಕಂಟ್ರೋಲಬಲ್ ಶುಗರ್, ಸೊ ಆಮೇಲೆ ಗೈನಿಕ್ ಇಶ್ಯೂಸು, ಸೊ ಆಮೇಲೆ ಈವನ್ ಸ್ಕಿನ್ ಡಿಸಾರ್ಡರ್ಸ್. ಸ್ಕಿನ್ ಡಿಸಾರ್ಡರ್ಸಲ್ಲೂ ಅಷ್ಟೇ ಸುಮಾರು ಇದಿರುತ್ತೆ. ಸೊ ನೀವು ಯೋಚನೆ ಮಾಡಿ ಇದು ಅಂತ, ಅದಕ್ಕೆಲ್ಲನೂ ಸೊಲ್ಯೂಷನ್ಸ್ ಇದೆ. ಇದರಲ್ಲಿ ಏನು ಅಂತಂದರೆ ಓನ್ಲಿ ಕ್ಯಾನ್ಸರ್ ಮತ್ತು ಆಟೋಇಮ್ಯೂನ್ ಡಿಸೀಸಸ್ಸು ಇದರಲ್ಲಿ ಏನಿದೆ ಅದರಲ್ಲಿ ಸಕ್ಸಸ್ ರೇಟು 10-5 to 6 ಕಂಡು ಬರ್ಬೋದು. ಸೊ ಬೇರೆದ್ರೆಲ್ಲ 10-8-9 ಬರ್ತಿತ್ತು. ಓಕೆ ಫೈನ್ ಸರ್, ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ರಾಮಕೃಷ್ಣ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ರಾಮಕೃಷ್ಣ ಅವರೇ. ನಮಸ್ತೆ ಮೇಡಮ್ ಅವರೇ. ಮಾತನಾಡಿ ಸರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಮೇಡಮ್ ದೊಡ್ಡಾಪುರ ಮಾತಾಡ್ತಾರದು. ಇದಾಗಿತ್ತು ಅದಕ್ಕೆ ಫೋನ್ ಮಾಡಿದೆ ಮೇಡಮ್. ಹೇಳಿ 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 ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ನೋಡ್ಕೊಂಡು ಮಾತಾಡ್ಬಿಡಿ ರಾಮಕೃಷ್ಣ ಅವರೇ, ನಿಮ್ಮ ಪ್ರಶ್ನೆ ಏನಿದೆ ಕೇಳಿ, ಏನ್ ಸಮಸ್ಯೆ ಆಗ್ತಿದೆ ಅದನ್ನ ಹೇಳಿ. ಮೇಡಮ್ ನಮಗೆ ಶುಗರ್ ಇತ್ತು. ಶುಗರ್ಗೋಸ್ಕರ ಕೇಳಿದೆ ಮೇಡಮ್. ಒಂದು ಸೊ ಶುಗರ್ ಫಾಸ್ಟಿಂಗ್ ಎಷ್ಟಿದೆ ಮೇಡಮ್? ಸರ್ ನಮ್ಗೆ ಇದು 400 ಬಂದು ನಿನ್ನೆ ಟೆಸ್ಟ್ ಮಾಡಿಸ್ತೆ. ಬ್ಲಡ್ ಏನು ತಲೆ ಕೆಡಿಸ್ಕೊಂಡ ಬಿಡಪ್ಪ. 400 ಇದು ಮೊದ್ಲು ಯಾವಾಗಲಾದ್ರೂ ಶುಗರ್ ಮೆಡಿಸಿನ್ ತಗೊಂಡಿದ್ದೀರಾ? ಏನು ತಗೊಳ್ಳಿಲ್ಲ ಅಂದ್ರೆ ಚಿಂತೆ ಮಾಡ್ಬೇಡ್ರಿ. ಡೈರೆಕ್ಟ್ ಆಗಿ ಮಿರಾಕಲ್ ಡ್ರಿಂಕ್ಸ್ ಪ್ರೋಟೋಕಾಲ್ಸ್ ತಗೊಳ್ರಿ. ನಾನು ಜಸ್ಟ್ ಸ್ವಲ್ಪ ದಿನ ಹಿಂದೆ ಮಂಡ್ಯದ್ದು ಒಂದು ಟೆಸ್ಟಿಮೋನಿಯಲ್ ತೋರಿಸಿದ್ದೆ, ಅವ್ರದ್ದು 540 ಫಾಸ್ಟಿಂಗು. ಸೊ ಬರೀ ಒಂದು 15 ಅವ್ರದ್ದು 220 ಬಂತು, ಒಂದು ತಿಂಗಳಕ್ಕೇ ಅವ್ರದ್ದು ಎಷ್ಟು 100 ಅಥವಾ 100 ಬಂದಿದೆ. ಬಟ್ ಏನು ಅಂತಂದರೆ ಕರೆಕ್ಟಾಗಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ನಾನು ಡಿಫೈನ್ ಮಾಡಿದ್ದೀನಿ, ಅದನ್ನು ಫಾಲೋ ಮಾಡಿರಿ. ಸೊ ನೀವೇನು ಚಿಂತೆ ಮಾಡೋಂಗಿಲ್ಲ. ಯಾಕೆಂದರೆ ನಾನು ಸುಮಾರು ಪೇಷೆಂಟ್ಸ್ ನೋಡಿದ್ದೀನಿ, ಕೆಲವರಿಗೆ 400 ಶುರು ಆಯ್ತಂದರೆ ಎಲ್ಲ ಮಲ್ಟಿಪಲ್ ಆರ್ಗನ್ಸ್ಗೆ ಇದು ಎಫೆಕ್ಟ್ ಆಗುತ್ತೆ ಅದು ಎಫೆಕ್ಟ್ ಆಗುತ್ತೆ ಅಂತೇನೂ ಇಲ್ಲ. ಸ್ವಲ್ಪ ನಿಮ್ಮ ಮೂತಿ ಕಂಟ್ರೋಲ್ ಹಾಕ್ಕೊಂಬಿಡ್ರಿ. ಸ್ವಲ್ಪ ಅನ್ನ ಮತ್ತು ಮುದ್ದೆ ಅವೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ತರಕಾರಿ ಜಾಸ್ತಿ ತಿನ್ನಿ. ಆಮೇಲೆ ನಾನೇನೇನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿ. ಏನೂ ಚಿಂತೆ ಪಡೋಂಗಿಲ್ಲ. 1 ತಿಂಗಳಲ್ಲೇ ನೀವು ನೋಡ್ತೀರಿ, ಮ್ಯಾಕ್ಸಿಮಮ್ ಅಂದರೆ 2 ತಿಂಗಳಲ್ಲಿ ನಿಮಗೆ ಗೊತ್ತಾಗ್ತದೆ ರಿಸಲ್ಟ್ಸ್.
ಓಕೆ, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಹಾಗೇನೆ ಮತ್ತೊಂದು ಕರೆ ಇದೆ, ಅಶೋಕ್ ಅನ್ನವರು ಬ್ಯಾಂಗ್ಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಶೋಕ್. ನಮಸ್ತೆ ಮೇಡಮ್. ಮಾತನಾಡಿ ಸರ್, ಇದ್ದರೆ ನಿಮ್ಮ ಪ್ರಶ್ನೆ ಏನಿದೆ ಕೇಳಿ. ಹಲೋ ಸರ್. ಹಾ ಹೇಳಿ. ನಮಸ್ಕಾರ ಸರ್, ನನ್ನ ಏಜ್ 64. ನನಗೆ 2 ವರ್ಷದಿಂದ ಕ್ರಿಯೇಟಿನ್ ಇಸ್ 2.9. ಸರಿ, ಅದಕ್ಕೆ ಇದು ನಿಮ್ಮ ಮಿರಾಕಲ್ ಡ್ರಿಂಕ್ಸ್ ಏನಾದರೂ ಉಪಯೋಗ ಆಗುತ್ತಾ? ಸರಿ, ನೀವು ಕ್ರಿಯೇಟಿನಿನ್ ಡೆವಲಪ್ ಆಗಿರೋದು ಬಿಪಿ ಶುಗರ್ ಇಂದನೋ? ಬಿಪಿಯಿಂದ. ಸೊ ಏನೇನು ಚಿಂತೆ ಮಾಡಬೇಡ್ರಪ್ಪ, ಒಂದು ತಿಂಗಳಕ್ಕೇ ನಿಮಗೆ ಅಟ್ಲೀಸ್ಟ್ 0.5 to 1 unit ಕಡಿಮೆ ಆಗ್ತೈತೆ. ನಾನು ಏನು ಹೇಳಿದ್ದೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿರಿ. ಸ್ವಲ್ಪ ಇದು ನಮ್ಮ ಪಥ್ಯೆಗೆ ಇರಬೇಕು, ನಾಲಿಗೆಗೆ ಸ್ವಲ್ಪ ಲಾಕ್ ಮಾಡಬೇಕು. ಅಂದರೆ ಏನು ಅಂತ ಸ್ಟ್ರಿಕ್ಟ್ ಡಯಟೇ ನಾನು ಹೇಳಿಲ್ಲ. ಉಪ್ಪು 5 ಗ್ರಾಮ್ ಒಳಗಡೆ ತೊಗೊಳ್ಬೇಕು, ಆಮೇಲೆ ನೀರು 1 ಲೀಟ್ರ್ ಒಳಗಡೆ ಕುಡಿಬೇಕು, ಆಮೇಲೆ ಎಣ್ಣೆ ಬೆಣ್ಣೆ ತುಪ್ಪನ 100% ಬಿಡಬೇಕು ಈ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಟ್ರೀಟ್ಮೆಂಟ್. ಸೊ ಎಲ್ಲ ಕರೆಕ್ಟಾಗಿ ಡಿಫೈನ್ ಮಾಡಿಬಿಟ್ಟಿದ್ದೀನಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಪ್ರಕ್ರಿಯೆ ಇರಬೇಕು, ಏನೇನು ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕಂತ. 1 ತಿಂಗಳಲ್ಲೇ ನಿಮಗೆ ರೆಡ್ಯೂಸ್ ಆಗುತ್ತೆ. ಮತ್ತು ಮೆಡಿಟೇಷನ್ ಬಗ್ಗೆ ಗಮನ ಕೊಡ್ರಿ. ಸೊ ಆಟೋಮೆಟಿಕ್ಲಿ ನಿಮ್ಮ ಬಿ ಪಿ ನಾರ್ಮಲ್ ಆಗುತ್ತೆ. ಮೆಡಿಟೇಷನ್ ಏನೇನು ಕಣ್ಣು ಮುಚ್ಕೊಂಡ ಬರೀ ಉಸಿರನ್ನ ಗಮನಿಸ್ತಾ ಹೆಂಗೆ ಹೋಗ್ತದೆ ಹೆಂಗೆ ಬರ್ತದೆ ಅಂತ. ಅದು ಎಂತಹ ಬಿ ಪಿ ಇದ್ರೂ ಕಂಟ್ರೋಲ್ ಆಗುತ್ತೆ ವಿತ್ ಅವರ್ ಮೆಡಿಕೇಷನ್ ಆಲ್ಸೋ. ಆಮೇಲೆ ಬಿ ಪಿ ಟ್ಯಾಬ್ಲೆಟ್ಸ್ನ ಡಾಕ್ಟರ್ ಕನ್ಸಲ್ಟ್ ಮಾಡಿಬಿಟ್ಟು ಸ್ಲೋ ಆಗಿ ಅದನ್ನು ಕಡಿಮೆ ಮಾಡ್ಬೋದು. ಏನು ಚಿಂತೆ ಮಾಡ್ಕೊಬೇಡ್ರಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹಾಗೆಯೇ ಸರ್, ಸ್ಕಿನ್ ಡಿಸೀಸ್ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇವಾಗ ಸ್ಕಿನ್ ಡಿಸೀಸ್ ಅಂದರೆ ಹಲವಾರು ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಸೋರಿಯಾಸಿಸ್ ಸಮಸ್ಯೆ ಕಾಣಿಸ್ಕೊಳುತ್ತೆ, ಅಲರ್ಜಿ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ, ಎಷ್ಟೋ ಜನ ಹುಡುಗಿಯರಿಗೆ ಪಿಂಪಲ್ ಸಮಸ್ಯೆ ಅನ್ನೋದು ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ಸಮಸ್ಯೆಗಳಿಗೂ ಕೂಡ ಮಿರಾಕಲ್ ಡ್ರಿಂಕ್ಸ್ ಯೂಸ್ ಆಗುತ್ತೆ? ಸರಿ, ನನ್ನ ಒಂದು ಮೋರ್ ದ್ಯಾನ್ 35 ಇಯರ್ಸಿಂದ ನಾನು ಇದನ್ನು ಡೆವಲಪ್ ಮಾಡ್ತಾಯಿರೋದು. ಲಿವರ್ ಏನಾದರೂ ಡಿಸ್ಫಂಕ್ಷನ್ ಆಯಿತು ಅಂತಂದರೆ ಎಲ್ಲ ಈ ಪ್ರಾಬ್ಲಮ್ ಶುರುವಾಗುತ್ತೆ. ಆಮೇಲೆ ಈಗ ಮೆಡಿಕಲ್ ಸೈನ್ಸಲ್ಲೇನು ಲಿವರ್ಗೆ ಸರ್ಟನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ, ಏನು ಬಿರ್ಲಿನ್ನು ಮತ್ತು SGPT, SGPT ಇವೆಲ್ಲನೂ ಸರ್ಟನ್ ಲೆವೆಲ್ಸ್ ಕೊಟ್ಟಿದ್ದಾರೆ. ಅದು ನಾರ್ಮಲ್ ಇದ್ದರೂ ಸಹ ಪ್ರಾಬ್ಲಮ್ಸಲ್ಲಿ ಇರ್ತಾರೆ. ಸೊ ಆದ್ದರಿಂದ ಇದಕ್ಕೆ ಲಿವರ್ ಪ್ರೋಟೋಕಾಲ್ ಏನು ನಾನು ಡಿಫೈನ್ ಮಾಡಿದ್ದೀನಿ, ಪ್ಲಸ್ ಸ್ವಲ್ಪ ಎಣ್ಣೆ ಬೆಣ್ಣೆ ತುಪ್ಪ ದೂರ ಇಟ್ಕೊಂಡು, ಆಮೇಲೆ ಉಪ್ಪಿನಂಶ ಸ್ವಲ್ಪ ಕಡಿಮೆ ತೊಗೊಂಡು, ವೆಜಿಟೇಬಲ್ ಜ್ಯೂಸ್ ಎಲ್ಲ ಜೊತೇಲಿ ಇದಾಯಿತು ಅಂತಂದರೆ, ಸೊ ಅವ್ರ ರಿಸಲ್ಟ್ಸ್ ಅವ್ರಿಗೆ ಗೊತ್ತಾಗ್ತದೆ. ಅದು ಎಂಥ ಸ್ಕಿನ್ ಡಿಸಾರ್ಡ್ ಇದ್ರು ಸಹ, ಸೋರಿಯಾಸಿಸ್ ಅದು ಆಟೋಇಮ್ಯೂನ್ ಡಿಸೀಸು, ಔಟ್ ಆಫ್ 10, 5 to 6 ಮೆಂಬರ್ಸ್ಗಂತೂ ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರುತ್ತೆ. ಅದಲ್ಲದೆ ಕೆಲವರಿಗೆ ಗಾಯ ಇರ್ತದೆ. ಬಾಡಿ ಇಚ್ಚಿಂಗು 15 ಇಯರ್ಸ್ to 20 ಇಯರ್ಸ್ ಇರೋರು ಬಾಡಿ ಇಚ್ಚಿಂಗು ಹೊರಟೋಗಿದೆ. ಸೊ ಆದ್ದರಿಂದ ಏನೇನು ಅದನ್ನು ಯೋಚನೆ ಮಾಡೋದೇನು ಬೇಕಾಗಿಲ್ಲ. ಓಕೆ, ಅಂದರೆ ಎಲ್ಲ ಸಮಸ್ಯೆಗಳಿಗೂ ಒಂದು ಮಿರಾಕಲ್ ಮದ್ದು ಒಳ್ಳೆ, ಅದು ಡಿಫ್ರೆಂಟ್ ಕಾಂಬಿನೇಷನ್ಸ್. ಬೇಸಿಕಲಿ ನಾನೇನು ಮಾಡಿದ್ದೀನಿ ಅಂದರೆ ಅಲೋಪತಿಕ್ ಪ್ರಿನ್ಸಿಪಲ್ಸ್ ತಗೊಂಡು ಆಯುರ್ವೇದಿಕ್ ಮೆಡಿಸನ್ನ ಆ ಸಿಂಥೆಟಿಕ್ ಜಾಗದಲ್ಲಿ ನ್ಯಾಚುರಲ್ಸ್ ಇಟ್ಟಿದ್ದೀನಿ ಅಷ್ಟೇ. ಜೊತೆಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್, ಸೈಡ್ ಎಫೆಕ್ಟ್ ಅಂತೂ ಜೀರೋ. ಆಮೇಲೆ ಪ್ಲಸ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ, ಸ್ವಲ್ಪ ಎಣ್ಣೆ ಬೆಣ್ಣೆ ತುಪ್ಪನ ಕಂಟ್ರೋಲ್ ಮಾಡಿ ಉಪ್ಪನ್ನ ಕಂಟ್ರೋಲ್ ಆಯಿತು ಅಂದರೆ ಸುಮಾರು ಡಿಸೀಸ್ ಆಟೋಮೆಟಿಕ್ಲಿ ಹೊರಟೋಗುತ್ತೆ. ಓಕೆ ಸರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ವೀಕ್ಷಕರೇ, ನಿಮಗೂ ಕೂಡ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ, ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ಮಿಸ್ ಕಾಲ್ ಕೊಡಿ, ಆ ಡ್ರಿಂಕ್ಸನ್ನು ನೀವು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸುದ್ದಿಯಲ್ಲಿ ಸದಾ ಮುಂದೆ ದಿಗ್ವಿಜಯ ನ್ಯೂಸ್.